ಜನಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಜನರ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ಅನ್ಕೋತಾರೆ. ಬಡತನ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಎಲ್ಲ ಅನುಕೂಲತೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಎಲ್ಲರಿಗೂ. ಮೇನ್ ಅದೇ ಇನ್ಫ್ರಾಸ್ಟ್ರಕ್ಚರ್ ಎಲ್ಲರಿಗೂ ಅವೇರ್ನೆಸ್ ಕಡಿಮೆ ಆಗತ್ತಲ್ಲ, ಪಾವರ್ಟಿ ಲೈನ್ ಜಾಸ್ತಿ ಆದಂಗೆ ಅವೇರ್ನೆಸ್ ಕಡಿಮೆ ಆಗುತ್ತೆ, ಅವರಿಗೆ ಸರಿಯಾಗಿ ಎಜುಕೇಷನ್ ಸಿಗಲ್ಲ. ಸೊ ಪ್ರಾಬ್ಲಮ್ ಎಲ್ಲ ಒಂದಕ್ಕೆ ಲಿಂಕ್ ಏನೇನು ರೂಲ್ಸ್ ತಂದಿದೆ ಪಾಪ್ಯುಲೇಷನ್ನ ಕಡಿಮೆ ಮಾಡೋಕ್ಕೆ ಅಂತ ಏನಾಗುತ್ತೆ? ಎರಡೇ ಮಕ್ಕಳು ಸಾಕು ಅಂತ ಫ್ಯಾಮಿಲಿ ಪ್ಲಾನಿಂಗ್ ಪ್ಲಾನ್ ಅಂತ ಹೇಳ್ಬೋದು. ಆಮೇಲೆ ಮೇನಾಗಿ ಜನಕ್ಕೂ ಬಂದಿದೆ ಈಗ ಆಲ್ಮೋಸ್ಟ್ ಎಲ್ಲ ಎಜುಕೇಟೆಡ್ ಪೀಪಲ್ಗೆಲ್ಲ ಎರಡು ಮಕ್ಕಳಿಗಂತೂ ಅವರಿಗೂ ಮಕ್ಕಳಿಗೂ ಎಜುಕೇಷನ್ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ತಮ್ಮಂಗೆ ತಮ್ಮ ಮಕ್ಕಳು ಇರಬಾರ್ದು ಅನ್ನೋದು ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೂ ಇನ್ನೂ ಒಂದು ಕಡೆ ನ್ಯೂನತೆಗಳು ಇನ್ನೂ ಎಜುಕೇಷನ್ ಎಲ್ಲಿಗೋ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಆ ಫ್ಯಾಮಿಲಿಗಳಲ್ಲಿ. ಈಗ ಗೊತ್ತಲ್ಲ, ಚೈನಾ ಆದಮೇಲೆ ನೆಕ್ಸ್ಟ್ ಇಂಡಿಯಾನೇ ಸೆಕೆಂಡ್ ಇರೋದು ಪಾಪ್ಯುಲೇಷನ್ ಅಲ್ಲಿ, ಅದು ನಿಮ್ಗೆ ಗೊತ್ತಿರುತ್ತೆ. ಅದೇ ಸಾಮಾನ್ಯ ಮಗು ಸಾಕು ಅಷ್ಟೇ. ವಿತೌಟ್ ಎನಿ ಸೆಕ್ಯೂರಿಟಿ, ಸೆಕ್ಯೂರಿಟಿ ಮೀನ್ಸ್ ವಿತೌಟ್ ಎನಿ ಫ್ಯಾಮಿಲಿ ಪ್ಲಾನಿಂಗ್ ಡೂಯಿಂಗ್ ಸೊ ದಟ್ ಕ್ಯಾನ್ ಅವಾಯ್ಡ್ ದಟ್. ಜನಸಂಖ್ಯೆ ಹೆಚ್ಚುತ್ತಾ ಇದೆಯಲ್ಲ, ಅದಕ್ಕೆ ಏನು ಕಾರಣ ಇರ್ಬೋದು? ಒಂದು ಬೇಕು, ಎರಡು ಸಾಕು. ಸೊ ವಾಟ್ ಯು ಥಿಂಕ್ ಅಬೌಟ್ ಪಾಪ್ಯುಲೇಷನ್ ಇನ್ಕ್ರೀಸಿಂಗ್? ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆಯಲ್ಲ, ಅದರಿಂದ ಜನಕ್ಕೆ ಏನು ಸಂಕಟ ಬರುತ್ತೆ ಅಂತ ಅನ್ಕೋತಾ ಇದ್ದೀರಾ? ಪಾಪ್ಯುಲೇಷನ್ ಆ್ಯಕ್ಚುಲಿ ನಮ್ಮ ವರ್ಲ್ಡ್ ರೆಕಗ್ನಿಷನ್ ಪ್ರಕಾರ ಇಂಡಿಯಾದಲ್ಲಿ ಯಂಗ್ಸ್ಟರ್ಸ್ ಪಾಪ್ಯುಲೇಷನ್ ಅಂದರೆ ಆ್ಯಂಡ್ ಕಂಪೇರ್ ಟು ಯುರೋಪ್ ಅಂಡ್ ಯು ಎಸ್ ಎ ಎಲ್ಲ ಏಜ್ಡ್ ದೇ ನಾಟ್ ಏಬಲ್ ಟು ಅಲ್ಲಿ ಎನ್ಕರೇಜ್ ಮಾಡ್ತಿದ್ದಾರೆ ಆ ಪಾಪ್ಯುಲೇಷನ್ ಜಾಸ್ತಿ ಆಗಬೇಕು ಅಂತ. ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೀನಿ ಇಟ್ ಇಸ್ ಅನ್ ಅಡ್ವಾಂಟೇಜ್ ಇನ್ ಇಂಡಿಯಾ. ಯಾ ಯಾ, ಬಟ್ ಯಾವುದೇ ಆಗಲಿ ಲಿಮಿಟ್ ಕ್ರಾಸ್ ಆಗಬಾರ್ದು. ಟೂ ಚಿಲ್ಡ್ರನ್ ಇಟ್ಸ್ ಓಕೆ, ನಾಟ್ ಮೋರ್ ದನ್. ಆಮೇಲೆ ಇದು ಈ ಕೋವಿಡ್ ಟೈಮಲ್ಲಿ ಇದೆ ನೋಡಿ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಇಎಫ್ ಅದು ಏನದು ಮಕ್ಕಳಾಗದೇ ಇದ್ರೆ ಇದು ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್, ಎಸ್ಪೆಷಲ್ ಫರ್ಟಿಲಿಟಿ ಪ್ರಾಬ್ಲಮ್. ಅದಕ್ಕೆ ಇವರು ಆಯುರ್ವೇದ ಬೇರೆ ಇದರಲ್ಲಿ ಜನರಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋದ್ರಲ್ಲ, ಯಾಕಂದರೆ ಹಳೆ ಪದ್ಧತಿ ಎಲ್ಲ ಮಕ್ಕಳು ಇದ್ದಾರೆ. ದಿಸ್ ಇಟ್ ರಿಮೈಂಡ್ ಆಲ್ ದೋಸ್ ಥಿಂಗ್ಸ್. ಆ ಕಾಲದಲ್ಲಿ ಒಬ್ಬೊಬ್ಬರಿಗೆ 10 ಜನ ಮಕ್ಕಳು ಇದ್ದಾರೆ ಅಂದರೆ ರೀಸನ್ ಇರುತ್ತೆ. ಇವಾಗ ಏನು ಪ್ರಾಬ್ಲಮ್ ಆಗಿದೆ ದಟ್ ಗೌರ್ಮೆಂಟ್ ಮೇಕ್ ಅನ್ ಅವೇರ್ನೆಸ್ COVID-19 ಥರ ಅದಕ್ಕೂ ಮಾಡಿದ್ರೆ ಜನಗಳು ಬಂದು ಇರಬೇಕಾಗಿತ್ತು. ಈ COVID-19 ಲಾಕ್ಡೌನ್ ಇತ್ತಲ್ಲ, ಈ ಸಮಯದಲ್ಲಿ ಪಾಪ್ಯುಲೇಷನ್ ಹೆಚ್ಚಿದೆ ಅನ್ಸುತ್ತಾ ಕಡಿಮೆ ಇದೆ ಅನ್ಸುತ್ತಾ ನಿಮಗೆ? ಬಟ್ ಅಕಾರ್ಡಿಂಗ್ ಟು ನ್ಯೂಸ್ ಪೇಪರ್ ಜಾಸ್ತಿ ಆಗಿದೆ ಅಂತ. ತುಂಬ ತೊಂದರೆ ಆಗುತ್ತೆ, ಉದ್ಯೋಗದ ತೊಂದರೆ ಆಗುತ್ತೆ, ಆಮೇಲೆ ಆರೋಗ್ಯ ನೋಡ್ಕೊಳೋಕ್ಕಾಗಲ್ಲ ಸರಿಯಾಗಿ, ಆಹಾರ ಸಮಸ್ಯೆ ಆಗುತ್ತೆ, ನೀರಿನ ಸಮಸ್ಯೆ ಆಗುತ್ತೆ, ಮತ್ತು ನಾಲೆಜ್ಗಳು ಬೇಗ ಇಂಪ್ರೂವ್ ಆಗೋಕ್ಕಾಗಲ್ಲ, ಅನಕ್ಷರತೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಬಡ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಬಾರ್ದು ಅನಿಸುತ್ತೆ. ಎಲ್ಲ ದೇಶದಲ್ಲೂ ಅಷ್ಟೇ, ಜನಸಂಖ್ಯೆ ಜಾಸ್ತಿ ಆಗಬಾರ್ದು. ನಂಗೆ ಬಾಧಿಕೆ ಪಡ್ರಾಂಗ್ಲಾ ಇಲ್ಲ ಸುಗಮ ಇರ್ತಾಂಗ್ಲಾ ಅನ್ನಿಸ್ತದೆ ಉಂಗ್ಳಿಗೆ ಏನೋ ತಂದ್ರೆ ಅದು ಸೊಲಂಗ್ ಇದು ಪತ್ತಿ ಇದುದಾಂಗೆ ಕೇಳ್ವಿ. ಬಾಧಿಕೆ ತಂಗ ಪರ್ರಾಂಗ ಎಪ್ಪಡಿ ಎವ್ರೋ ಪೇರ್ ಗಾಳಿಗೆ ಹೋಮ ಕಷ್ಟಪಟ್ಟಿಟ್ರು ಸಾಂಗ್ ಎಲ್ಲ ಕಷ್ಟ ಬರೋಣ ಇದಕ್ಕೆ ಸೇರಿಸ್ಕೊಂಡು. ಸರಿ, ಈ ಜನಸಂಖ್ಯೆ ಹಿಂಗೆ ಹೆಚ್ಚುತ್ತಾ ಇದೆಯಲ್ಲ ದಿನೇ ದಿನೇ, ಇದಕ್ಕೆ ಗೌರ್ಮೆಂಟ್ ಏನಾದ್ರು ಮಾಡಬೇಕಾ ಅಥವಾ ಏನು ಮಾಡಿದೆ ಅಂತ ನಿಮ್ಗೆ ಏನಾದ್ರು ನಾಲೆಜ್ ಇದೆಯಾ? ಅದ್ರ ಬಗ್ಗೆ ಏನಾದ್ರು ತಿಳುವಳಿಕೆ ಇದೆಯಾ? ಸರ್ಕಾರ ಏನು ಮಾಡ್ತಾ ಇದೆ ಜನಸಂಖ್ಯೆ ಕಡಿಮೆ ಮಾಡೋಕ್ಕೆ ಅಂತ? ಜನಸಂಖ್ಯೆ ಕಡಿಮೆ ಮಾಡೋಕ್ಕೆ ಅಷ್ಟೊಂದು ಐಡಿಯಾ ಇಲ್ಲ ಮೇಡಮ್. ಅದು ಏನು ಸರಿ, ಇಪ್ಪ ಇಂದ ಕೊರೋನಾ ಬಂದು ಜನ ಕಮ್ಮಿ ಆಡ್ಕಂಗ್ಲ ನರಿಯ ಆಡ್ಕಂಗ್ಲ ಅನ್ನೋ ಉಳ್ಕೊಂಡಿದೆ. இருக்கிறது ஏன்னா கொஞ்சம் 1% கம்மி ஆச்சுன்னா 10% இருக்கிற மாதிரி தான் என்னோட பொசிஷன் இருக்குது. இதில் ஒன்றும் கம்மி ஒன்றும் ஆகிற மாதிரி இல்லை, இதில் கம்மி ஆகிறது கிடையாதுமா. இது சும்மா ஏதோ வந்தது. தேர் இஸ் நோ பாப்புலேஷன் இன்க்ரீஸ் நவ், யூ மைட் சீ தேர் அ லாட் ஆஃப் ஃபர்டிலிட்டி இஷ்யூஸ் ஹேப்னிங் எவ்ரிவேர் ஆல் அரவுண்ட் த குளோப், நாட் ஓன்லி இந்தியா, ஆல் அரவுண்ட் த குளோப். ஸோ யூனோ வி வில் பி ஃபேஸிங் அ லாட் ஆஃப் சேலஞ்சஸ் இன் த கம்மிங் ஃபியூச்சர் வென் இட் கம்ஸ் டு ஃபர்டிலிட்டி போத் இன் மென் ஆஸ் வெல் ஆஸ் இன் தி உமன். Rights and choices are the answer, whether baby boom or bust. The solution to shifting fertility rates lies in prioritizing the reproductive health and rights of all people.
Make a wish on world population day to enjoy a future that is less crowded. Save planet Earth by controlling overpopulation. Control overpopulation to have space and resources for one and all. Hello everyone, I am here to tell a word on world population day. Resources for all and happiness for all. Let us control the ever-growing population. Enjoy the future tomorrow by controlling the population today. Getting a child is much better idea than giving birth to a child. So our Mother Earth can't feed so many people. So let us control our global population for our nature's sake. So let us celebrate World Population Day. Thank you.